ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ನಾಲ್ಕು ರಾಶಿಗಳ ಜನರು ಆಮೆಯ ಉಂಗುರವನ್ನು ಅಸಲು ಧರಿಸಬಾರದು. ಹಾಗಾದರೆ ಆಮೆ ಉಂಗುರವನ್ನು ಏಕೆ ಧರಿಸುತ್ತಾರೆ ಮತ್ತು ಅದರ ವಿಶೇಷತೆ ಏನು, ಹಾಗೂ ಮುಖ್ಯವಾಗಿ ಯಾವ ನಾಲ್ಕು ರಾಶಿಯ ಜನರು ಆಮೆಯ ಉಂಗುರವನ್ನು ಧರಿಸಬಾರದು ಮತ್ತು ಏಕೆ ಧರಿಸಬಾರದು, ಇವರು ಧರಿಸುವುದರಿಂದ ಎಂತಹ ಪ್ರತಿಕೂಲ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತದೆ ಎಂಬಂತಹ ವಿಷಯಗಳನ್ನು ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಆಮೆ ನೀರಿನಲ್ಲಿ ವಾಸಿಸುವಂತಹ ಜೀವಿ. ಆಮೆಯನ್ನು ಶುಭಪ್ರದವೆಂದು ಭಾವಿಸುತ್ತಾರೆ. ಇದು ಅದೃಷ್ಟವನ್ನು, ಆರೋಗ್ಯವನ್ನು ಮತ್ತು ಸಂಪತ್ತನ್ನು ಹೆಚ್ಚಿಸುತ್ತದೆಂದು ನಂಬುತ್ತಾರೆ. ಆಮೆಯ ಉಂಗುರವನ್ನು ಧರಿಸುವ ವ್ಯಕ್ತಿ ಯಾವಾಗಲೂ ಸಂತೋಷವಾಗಿ ಮತ್ತು ಸಕಲ ಅನುಕೂಲಗಳಿಂದ ಇರುತ್ತಾನೆಂದು ನಮ್ಮ ಪುರಾಣಗಳಲ್ಲಿಯೂ ಕೂಡ ಪ್ರಸ್ತಾಪಿಸಲಾಗಿದೆ. ಹಿಂದೂ ಪುರಾಣಗಳ ಪ್ರಕಾರ ವಿಷ್ಣುವಿನ 10 ಅವತಾರಗಳಲ್ಲಿ ಕೂರ್ಮಾವತಾರವು ಕೂಡ ಒಂದು. ಲಕ್ಷ್ಮೀದೇವಿಯು ಕೂಡ ನೀರಿನಿಂದ ಜನಿಸಿರುವುದರಿಂದ ಆಕೆಯನ್ನು ಭಕ್ತಿಯಿಂದ ಪೂಜಿಸಿದರೆ ಐಶ್ವರ್ಯವು ಲಭಿಸುತ್ತದೆಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಅದೇ ರೀತಿಯಾಗಿ ಆಮೆಯ ಗುರುತಿನ ಉಂಗುರವನ್ನು ಧರಿಸಿದವರು ಕೂಡ ಜೀವನದಲ್ಲಿ ವಿಜಯವನ್ನು ಸಾಧಿಸುತ್ತಾರೆ. ಆದರೆ ಈ ಆಮೆಯ ಉಂಗುರವನ್ನು ನಾವು ಇಷ್ಟ ಬಂದಂತೆ ಧರಿಸಬಾರದು. ಅದನ್ನು ಧರಿಸಬೇಕಾದರೆ ಕೆಲವು ನಿಯಮಗಳನ್ನು ಪಾಲಿಸುವುದು ಬಹಳ ಮುಖ್ಯವೆಂದು ಹೇಳುತ್ತಾರೆ ಪಂಡಿತರು. ಆದ್ದರಿಂದಲೇ ಆಮೆಯ ಉಂಗುರವನ್ನು ಧರಿಸಬೇಕಾದರೆ ಕೆಲವು ತಪ್ಪುಗಳನ್ನು ಅಸಲು ಮಾಡಬಾರದು. ಈ ಉಂಗುರವನ್ನು ಧರಿಸುವುದರಿಂದ ಆ ವ್ಯಕ್ತಿಯ ಜೀವನವು ಸುಧಾರಿಸುತ್ತದೆಂದು ನಮ್ಮ ಪುರಾತನ ಕಾಲದಿಂದಲೂ ನಂಬುತ್ತಿದ್ದಾರೆ. ಆದರೆ ಇದು ಬಹಳ ಸೂಕ್ಷ್ಮ ವಿಚಾರವಾದ್ದರಿಂದ ಆಮೆಯ ಉಂಗುರವನ್ನು ಕೊಂಡುಕೊಳ್ಳಬೇಕಾದರೆ ಅಥವಾ ಧರಿಸಬೇಕಾದರೆ ಕೆಲವು ನಿಯಮಗಳನ್ನು ಪಾಲಿಸುವುದು ಬಹಳ ಮುಖ್ಯ. ಈ ಉಂಗುರವನ್ನು ಧರಿಸುವವರು ಮಧ್ಯ ಬೆರಳಿಗಾಗಲಿ ಅಥವಾ ತೋರು ಬೆರಳಿಗಾಗಲಿ ಧರಿಸಬೇಕು. ಇದನ್ನು ಬಲಗೈಗೆ ಮಾತ್ರವೇ ಧರಿಸಬೇಕು. ಶುಕ್ರವಾರವನ್ನು ತಾಯಿ ಲಕ್ಷ್ಮೀದೇವಿಗೆ ಇಷ್ಟವಾದಂತಹ ಪವಿತ್ರ ವಾರವೆಂದು ಕರೆಯುತ್ತಾರೆ. ಈ ಶುಕ್ರವಾರ ಅಥವಾ ಗುರುವಾರದ ದಿನ ಮಾತ್ರವೇ ಆಮೆಯ ಉಂಗುರವನ್ನು ಕೊಂಡುಕೊಂಡು ಅಥವಾ ತಯಾರು ಮಾಡಿಸಿಕೊಂಡು ನೀವು ಧರಿಸುವುದರಿಂದ ಉತ್ತಮ ಫಲಗಳು ಲಭಿಸುತ್ತವೆ. ಆಮೆ ಉಂಗುರವನ್ನು ಧರಿಸಿದಾಗ ಅದರ ಮುಖ ನಮಗೆ ಎದುರಾಗಿರಬೇಕು, ನಮಗೆ ವಿರುದ್ಧ ದಿಕ್ಕಿನಲ್ಲಿರಬಾರದು. ಹಾಗೇನಾದರೂ ವಿರುದ್ಧ ದಿಕ್ಕಿನಲ್ಲಿದ್ದರೆ ಅದು ನಮಗೆ ಅಶುಭ ಫಲಗಳನ್ನು ಕೊಡುತ್ತದೆ. ಆಮೆ ಉಂಗುರವನ್ನು ಧರಿಸಿ ನೀವು ಉತ್ತಮ ಪ್ರಯೋಜನಗಳನ್ನು ಪಡೆಯಬೇಕಾದರೆ ಪಂಚಧಾತು, ಅಷ್ಟಧಾತು ಮತ್ತು ಬೆಳ್ಳಿಯ ಆಮೆ ಉಂಗುರಗಳು ಒಳ್ಳೆಯದು. ಹಾಗೆಯೇ ಆಮೆಯ ಉಂಗುರವನ್ನು ಧರಿಸುವ ಮೊದಲು ಆ ಉಂಗುರವನ್ನು ಶುದ್ಧವಾದ ಹಾಲಿನಲ್ಲಿ ಅಥವಾ ಗಂಗಾಜಲದಲ್ಲಿ ನೆನೆಸಿ ಅದನ್ನು ಲಕ್ಷ್ಮೀದೇವಿಯ ಚಿತ್ರಪಟ ಅಥವಾ ವಿಗ್ರಹದ ಮುಂದೆ ಪೂಜಿಸಿ ಧರಿಸಬೇಕು. ಹಾಗೆ ಮಾಡುವುದರಿಂದ ಆ ಉಂಗುರಕ್ಕೆ ದೈವಿಕ ಶಕ್ತಿ ಬರುತ್ತದೆಂದು ಶಾಸ್ತ್ರಗಳು ಹೇಳುತ್ತವೆ. ಮತ್ತು ಪದೇ ಪದೇ ಈ ಉಂಗುರವನ್ನು ತೆಗೆಯಬಾರದು, ಅದು ಅಸಲು ಒಳ್ಳೆಯದಲ್ಲ. ಯಾರು ಈ ಎಲ್ಲಾ ನಿಯಮಗಳನ್ನು ಪಾಲಿಸಿ ಆಮೆ ಉಂಗುರವನ್ನು ಧರಿಸುತ್ತಾರೋ ಅವರಿಗೆ ಸಂಪತ್ತು ಮತ್ತು ಶ್ರೇಯಸ್ಸು ಲಭಿಸುತ್ತದೆ. ನೀವು ವ್ಯಾಪಾರದಲ್ಲಿ ಬಹಳಷ್ಟು ನಷ್ಟ ಹೊಂದಿದ್ದರೆ ಈ ಉಂಗುರವನ್ನು ಧರಿಸುವುದರಿಂದ ನೀವು ಲಾಭಗಳನ್ನು ಪಡೆಯುತ್ತೀರಾ. ಅಷ್ಟೇ ಅಲ್ಲದೆ ಹಿಂದೆಂದೂ ಕಾಣರಿಯದಂತಹ ಸಂಪತ್ತು ನಿಮ್ಮದಾಗುತ್ತದೆ. ಜೀವನದಲ್ಲಿ ಕೆಲವೊಂದು ನಂಬಿಕೆಗಳು ಒಳ್ಳೆಯ ಶುಭ ಫಲಗಳನ್ನು ಕೊಡುತ್ತವೆ. ಅವುಗಳನ್ನು ಮನಸ್ಪೂರ್ವಕವಾಗಿ ಭಕ್ತಿಯಿಂದ ನಂಬಿ ಪಾಲಿಸಬೇಕಷ್ಟೆ. ಆಮೆಯ ಉಂಗುರವು ವಿಷ್ಣು ಭಗವಾನರು ಮತ್ತು ಲಕ್ಷ್ಮೀದೇವಿಯ ಜೊತೆ ಹತ್ತಿರದ ಸಂಬಂಧವನ್ನು ಹೊಂದಿರುವುದರಿಂದ ಈ ಉಂಗುರವನ್ನು ಧರಿಸುವುದರಿಂದ ಅವರಿಬ್ಬರ ಆಶೀರ್ವಾದಗಳು ಸದಾ ಕಾಲ ನಿಮ್ಮ ಮೇಲಿರುತ್ತವೆ ಮತ್ತು ನೀವು ಅಂದುಕೊಂಡಂತಹ ಗುರಿಯನ್ನು ಮುಟ್ಟುತ್ತೀರಿ. ಹಾಗೆಯೇ ನಿಮ್ಮ ಜೀವನದಲ್ಲಿ ವಿಜಯವನ್ನು ಸಾಧಿಸಲು ಅವಕಾಶಗಳು ಬಹಳಷ್ಟು ಲಭಿಸುತ್ತವೆ. ವಾಸ್ತುಶಾಸ್ತ್ರದ ಪ್ರಕಾರ ಮತ್ತು ಫೆಂಗ್ಶುಯಿ ಚೈನೀಸ್ ಶಾಸ್ತ್ರದ ಪ್ರಕಾರವೂ ಕೂಡ ನಿಮ್ಮ ಜೀವನವು ಸಮತೋಲನ, ಸಹಾನುಕೂಲತೆ ಮತ್ತು ಪ್ರಶಾಂತತೆಯಿಂದ ಕೂಡಿರಬೇಕಾದರೆ ಈ ಆಮೆಯ ಉಂಗುರವನ್ನು ಧರಿಸಬೇಕು. ಇದು ನಿಮ್ಮ ವ್ಯಕ್ತಿಗತ ಸಂಬಂಧಗಳನ್ನು ಸಹಾನುಕೂಲತೆಯಿಂದ ಪ್ರಭಾವ ಬೀರುವುದಲ್ಲದೆ ಪ್ರೇಮಾನುರಾಗಗಳು ಹೆಚ್ಚಾಗುತ್ತವೆ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಆಮೆಯ ಉಂಗುರವನ್ನು ಧರಿಸುವುದು ಶುಭಕರ. ಕೆಲವು ರಾಶಿಗಳ ಜನರು ಈ ಉಂಗುರವನ್ನು ಧರಿಸಿದರೆ ಆರ್ಥಿಕ ಸಮಸ್ಯೆಗಳಿಂದ ದೂರಾಗಬಹುದೆಂದು ಜ್ಯೋತಿಷ ಶಾಸ್ತ್ರ ಹೇಳುತ್ತದೆ. ಈ ಉಂಗುರ ಸಹನೆ ಮತ್ತು ಶಾಂತಿಯ ಚಿಹ್ನೆಯಾಗಿದ್ದು ಇದು ಮನಃಶಾಂತಿಯನ್ನು ಕೂಡ ಕಲ್ಪಿಸುತ್ತದೆ. ಬಹಳ ಮಂದಿ ಈ ಉಂಗುರವನ್ನು ಅಭಿವೃದ್ಧಿಯ ಚಿಹ್ನೆಯಾಗಿ ಭಾವಿಸುತ್ತಾರೆ.
ಈ ಉಂಗುರವು ಅನಾರೋಗ್ಯಗಳನ್ನು ಕೂಡ ದೂರ ಮಾಡುತ್ತದೆಂದು ಜ್ಯೋತಿಷ ಶಾಸ್ತ್ರ ಹೇಳುತ್ತದೆ. ಈ ಉಂಗುರವನ್ನು ಮಕರ ರಾಶಿಗೆ ಶುಭಪ್ರದವೆಂದು ಹೇಳಲಾಗುತ್ತದೆ. ಆಮೆಯ ಉಂಗುರವನ್ನು ಧರಿಸುವುದೇ ಅಲ್ಲದೆ ಆಮೆಯ ಪ್ರತಿಮೆಯನ್ನು ಮನೆಯಲ್ಲಿಟ್ಟು ಪೂಜಿಸುವುದರಿಂದಲೂ ಕೂಡ ಎಲ್ಲಾ ರೀತಿಯ ವಾಸ್ತುದೋಷಗಳು ದೂರವಾಗಿ ಸುಖವಾದ ಜೀವನ ನಡೆಸುತ್ತಾರೆಂದು ವಾಸ್ತುಶಾಸ್ತ್ರ ನಿಪುಣರು ಹೇಳುತ್ತಿದ್ದಾರೆ. ಮನೆಯಲ್ಲಿ ಸಕಲವೂ ಒಳ್ಳೆಯದಾಗಬೇಕೆಂದು ಮತ್ತು ಸಂಪತ್ತು ಲಭಿಸಬೇಕೆಂದು ಕೋರಿಕೊಳ್ಳುತ್ತಾ ಈ ಆಮೆಯ ಪ್ರತಿಮೆಯನ್ನು ಬಹಳ ಮಂದಿ ಮನೆಯಲ್ಲಿಟ್ಟುಕೊಳ್ಳುತ್ತಾರೆ. ಆಮೆಯ ಪ್ರತಿಮೆಯನ್ನಷ್ಟೇ ಅಲ್ಲದೆ ಉಂಗುರವನ್ನು ಕೂಡ ಅಭಿವೃದ್ಧಿಯ ಚಿಹ್ನೆಯಾಗಿ ನೋಡುತ್ತಿರುತ್ತಾರೆ. ಆರ್ಥಿಕ ತೊಂದರೆಗಳಿಂದ ಬಳಲುತ್ತಿದ್ದರೆ ಆಮೆಯ ಉಂಗುರವನ್ನು ಧರಿಸುವುದರಿಂದ ಈ ತೊಂದರೆಯಿಂದ ಉಪಶಮನ ಸಿಗುತ್ತದೆಂದು ಬಹಳ ಮಂದಿಯ ನಂಬಿಕೆ ಇದೆ. ಹಾಗೆಯೇ ಆಮೆಯ ಉಂಗುರವನ್ನು ಧರಿಸಬೇಕಾದರೆ ಕೆಲವೊಂದು ನಿಯಮಗಳನ್ನು ಪಾಲಿಸಲೇಬೇಕು ಎಂದು ನಾವು ಈಗಾಗಲೇ ತಿಳಿದಿದ್ದೇವೆ. ಆದರೆ ಈ ನಾಲ್ಕು ರಾಶಿಯ ಜನಗಳು ಮಾತ್ರ ಯಾವುದೇ ಸಂದರ್ಭದಲ್ಲೂ ಕೂಡ ಆಮೆಯ ಉಂಗುರವನ್ನು ಧರಿಸಬಾರದು ಎಂದು ಜ್ಯೋತಿಷ ಶಾಸ್ತ್ರ ನಿಪುಣರು ಹೇಳುತ್ತಿದ್ದಾರೆ. ಒಂದು ವೇಳೆ ಇವರು ಧರಿಸಿದಲ್ಲಿ ಅವರಿಗೆ ಶುಭ ಫಲಗಳ ಬದಲಾಗಿ ಅಶುಭ ಫಲಗಳು ಎದುರಾಗುತ್ತವೆ. ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ, ಆರ್ಥಿಕವಾಗಿ ನಷ್ಟ ಹೊಂದುತ್ತಾರೆ. ಹಾಗಾದರೆ ಯಾವ ನಾಲ್ಕು ರಾಶಿಗಳ ಜನರು ಆಮೆಯ ಉಂಗುರವನ್ನು ಧರಿಸಬಾರದೆಂದರೆ ಮೊದಲನೆಯದಾಗಿ ಮೇಷರಾಶಿಯ ಜನರು. ಇದಕ್ಕೆ ಕಾರಣವೆಂದರೆ ಮೇಷರಾಶಿಗೆ ಅಧಿಪತಿ ಅಂಗಾರಕನು. ಈ ಗ್ರಹದ ಪ್ರಭಾವದಿಂದ ಈ ರಾಶಿಯ ಜನರು ಆಮೆ ಉಂಗುರವನ್ನು ಧರಿಸುವುದು ಶುಭವಲ್ಲ. ಒಂದು ವೇಳೆ ಇವರು ಧರಿಸಿದರೆ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಕೈಗೊಂಡಂತಹ ಕೆಲಸಗಳು ಮತ್ತು ಪ್ರಾರಂಭಿಸಿರುವ ವ್ಯವಹಾರಗಳು ನಷ್ಟ ಹೊಂದುತ್ತವೆ. ಅಂದುಕೊಂಡ ಸಮಯಕ್ಕೆ ಯಾವ ಕೆಲಸಗಳು ಪೂರ್ತಿಯಾಗುವುದಿಲ್ಲ, ಲಕ್ಷ್ಮೀ ಕಟಾಕ್ಷವೂ ಕೂಡ ಲಭಿಸುವುದಿಲ್ಲ. ಎರಡನೇ ರಾಶಿ ಕನ್ಯಾ ರಾಶಿ. ಈ ರಾಶಿಯ ಜನರು ಕೂಡ ಆಮೆಯ ಉಂಗುರವನ್ನು ಧರಿಸಬಾರದು. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಕನ್ಯಾ ರಾಶಿಗೆ ಅಧಿಪತಿ ಬುಧನು. ಆದ್ದರಿಂದ ಈ ಉಂಗುರವನ್ನು ಧರಿಸುವುದರಿಂದ ಅವರು ಆರ್ಥಿಕ ನಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಅಷ್ಟೇ ಅಲ್ಲದೆ ವ್ಯಕ್ತಿಗತವಾಗಲಿ ಅಥವಾ ವೃತ್ತಿಪರವಾಗಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಜೀವನದಲ್ಲಿ ಸುಖ ಸಂತೋಷಗಳಿಗೆ ಗರಬಡಿದಂತಾಗಿ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ. ಆದ್ದರಿಂದಲೇ ಈ ರಾಶಿಯ ಜನರು ಆಮೆಯ ಉಂಗುರವನ್ನು ಅಸಲು ಧರಿಸಬಾರದು. ಮೂರನೇ ರಾಶಿ ವೃಶ್ಚಿಕ ರಾಶಿ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಈ ರಾಶಿಯ ಅಧಿಪತಿ ಅಂಗಾರಕನು. ಆದ್ದರಿಂದಲೇ ಇವರು ಕೂಡ ಈ ಉಂಗುರವನ್ನು ಧರಿಸಬಾರದು, ಇಲ್ಲವಾದರೆ ಅವರು ಕುಜದೋಷ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ. ಅಷ್ಟೇ ಅಲ್ಲದೆ ವ್ಯಕ್ತಿಗತ ವೃತ್ತಿ ಜೀವನ ಮತ್ತು ವ್ಯಾಪಾರಗಳಲ್ಲಿ ಪ್ರತಿಕೂಲ ಫಲಿತಾಂಶಗಳನ್ನು ಎದುರಿಸಬೇಕಾಗುತ್ತದೆ. ಅವಕಾಶಗಳು ಬಂದ ಹಾಗೆ ಬಂದು ಅವರಿಗೆ ದೂರವಾಗುತ್ತವೆ. ಇದಿಷ್ಟೇ ಅಲ್ಲದೆ ನಿಮಗೆ ಇಷ್ಟವಾದವರ ಜೊತೆ ನಿಮ್ಮ ಸಂಬಂಧವು ಮುರಿದು ಬೀಳುವ ಸಾಧ್ಯತೆ ಇರುತ್ತದೆ. ಆದ್ದರಿಂದಲೇ ವೃಶ್ಚಿಕ ರಾಶಿಯ ಜನರು ಆಮೆಯ ಉಂಗುರವನ್ನು ಧರಿಸಬಾರದು. ಇನ್ನು ನಾಲ್ಕನೆಯ ರಾಶಿ ಮೀನರಾಶಿ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಮೀನರಾಶಿಯ ಜನರು ಮರೆತೂ ಕೂಡ ಆಮೆಯ ಉಂಗುರವನ್ನು ಧರಿಸಬಾರದು, ಏಕೆಂದರೆ ಈ ರಾಶಿಗೆ ಅಧಿಪತಿ ಬೃಹಸ್ಪತಿ. ಈ ಕಾರಣದಿಂದ ಈ ಉಂಗುರವನ್ನು ಮೀನರಾಶಿಯವರು ಧರಿಸಿದರೆ ಬೃಹಸ್ಪತಿಯ ಸ್ಥಾನವು ಬಲಹೀನವಾಗುತ್ತದೆ. ಇದರ ಫಲಿತಾಂಶವೇ ಈ ರಾಶಿಯ ಜನರಿಗೆ ಧನ ನಷ್ಟವಾಗುವುದಲ್ಲದೆ ಅನೇಕ ರೀತಿಯ ಇತರ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ಇವರು ಕೂಡ ಯಾವುದೇ ಸಂದರ್ಭಗಳಲ್ಲಿ ಈ ಆಮೆಯ ಉಂಗುರವನ್ನು ಧರಿಸಬಾರದು. ಸ್ನೇಹಿತರೆ, ಜ್ಯೋತಿಷ ಶಾಸ್ತ್ರದ ಪ್ರಕಾರ ಆಮೆ ವಿಷ್ಣುಮೂರ್ತಿಯ ಪ್ರತೀಕ. ವಿಷ್ಣುಮೂರ್ತಿಯ ಅವತಾರಗಳಲ್ಲಿ ಆಮೆಯೂ ಒಂದು. ಕ್ಷೀರಸಾಗರ ಮಂಥನ ಸಮಯದಲ್ಲಿ ಆಮೆಯ ಸಹಾಯದ ಬಗ್ಗೆ ಹೇಳುವ ಅಗತ್ಯವೇ ಇಲ್ಲ. ಆಮೆಯನ್ನು ಲಕ್ಷ್ಮೀದೇವಿಯ ಪ್ರಿಯವಾದ ಜೀವಿ ಎಂದು ಭಾವಿಸುತ್ತಾರೆ. ಆಮೆಯ ನಾಲ್ಕು ಕಾಲುಗಳಲ್ಲಿಯೂ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳಿಗೆ ಪ್ರತೀಕವಾಗಿ ಪರಿಗಣಿಸುತ್ತಾರೆ. ಈ ಉಂಗುರವನ್ನು ಧರಿಸುವುದರಿಂದ ಜನರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ಅದೇ ಸಮಯದಲ್ಲಿ ಆರ್ಥಿಕ ಶ್ರೇಯಸ್ಸು ಕೂಡ ಬೆಳೆಯುತ್ತದೆ. ಆದರೆ ಇದನ್ನು ಧರಿಸುವ ಮೊದಲು ಖಂಡಿತವಾಗಿ ಯಾವ ರಾಶಿಯ ಜನರು ಧರಿಸಬೇಕು ಮತ್ತು ಯಾರು ಧರಿಸಬಾರದು ಎನ್ನುವ ವಿಷಯವನ್ನು ನೀವು ತಪ್ಪದೇ ತಿಳಿದುಕೊಂಡು ಅದನ್ನು ಪಾಲಿಸುವುದು ಮುಖ್ಯ. ಪ್ರಮುಖವಾಗಿ ಮೇಷರಾಶಿ, ಕನ್ಯಾರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನರಾಶಿಗಳ ಜನರು ಯಾವುದೇ ಸಂದರ್ಭಗಳಲ್ಲಿಯೂ ಕೂಡ ಆಮೆಯ ಉಂಗುರವನ್ನು ಧರಿಸಬಾರದು ಎಂದು ಜ್ಯೋತಿಷ ಶಾಸ್ತ್ರ ಪಂಡಿತರು ಹೇಳುತ್ತಾರೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.